ಇವತ್ತು ಬೇನಾಮಿ ಇದರಲ್ಲಿ 40 ಲಕ್ಷ 50 ಲಕ್ಷ ಬ್ಲ್ಯಾಕ್ ಮನಿ ತಗೊಂಡು ಇವತ್ತು ಸಂಪಾದನೆ ಮಾಡೋದಕ್ಕೋಸ್ಕರ ಬರ್ಕೊಟ್ಟಿರ್ತಾನೆ ಇದು ಇದು ಇದನ್ನು ನನ್ನ ಪ್ರಶ್ನೆ ಊಟ ಯಾವನ ಜೊತೆನಾದರೂ ಮಾಡ್ಕೊಳ್ಳಿ ನೋಡಿ ಪಾಪ ನಮ್ಮ ದೇಶದ ಜನ ನೀವೇ ಮೊನ್ನೆ ಯಾವುದೋ ಒಂದು ಸರ್ವೆ ರಿಪೋರ್ಟ್ ಬರ್ಕೊಂಡಿದ್ದೀರಿ 100ಕ್ಕೆ 70% ಬಡತನದಲ್ಲಿರ್ತಕ್ಕಂಥ ದೇಶ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ನಿಮ್ಮ ನಾಗಾಲ್ಯಾಂಡ್ ಆ ಕಡೆ ಬಿಟ್ಟುಬಿಡಿ ತ್ರಿಪುರ ಯಾವ ಎಲೆಕ್ಷನ್ ನಡೀತದಲ್ಲ ಆ ಏರಿಯಾ ಬಿಟ್ಟುಬಿಡಿ ಕರ್ನಾಟಕ ಅತ್ಯಂತ ಪ್ರಗತಿಪರವಾದಂಥ ರಾಜ್ಯ ಇದು ಈ ರಾಜ್ಯದಲ್ಲೇ ಉತ್ತರ ಕರ್ನಾಟಕದ ಕೆಲವು ಹಳ್ಳಿ ಕಡೆ ಹೋದರೆ ದೇಶದಲ್ಲಿ ಏನು ನಡೀತಿದೆ ಅಂತಲೇ ಗೊತ್ತಿಲ್ಲ ಪಾಪ ಅದಾನಿ ಯಾರು ಅಂತ ಅವ್ರಿಗೇನು ಗೊತ್ತು ನಮ್ಮ ಜನಕ್ಕೆ 100ಕ್ಕೆ 70% ಈ ದೇಶದಲ್ಲಿ ಇರ್ತಕ್ಕಂಥ ಬಡವರಿಗೆ ಅದಾನಿ ಯಾರು ಅಂತ ಗೊತ್ತಿಲ್ಲ ಅಂಬಾನಿ ಯಾರು ಅಂತಲೂ ಗೊತ್ತಿಲ್ಲ ಅವ್ರಿಗಿರತಕ್ಕಂಥದ್ದು ಎರಡು ತನ್ನ ಊಟಕ್ಕೆ ಅವತ್ತು ಏನಪ್ಪ ಮಾಡಬೇಕು ಅಂತೇಳಿ ಚಿಂತೆ ಈ ಥರ ಇದ್ದಾಗ ಇಂಥ ಒಂದು ಸನ್ನಿವೇಶವನ್ನೇ ಈ ಒಂದು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದೇನಿದೆ ಇಲ್ಲಿ ನಡೀತಾ ಇರೋದು ಹೇಳ್ತಾರಲ್ಲ ಇವರು ಅದೆಂತೂ ನಮಗೆ ಕರಪ್ಷನ್ ಬಗ್ಗೆ ಹವಾಲಾ ಅಂತಕ್ಕಂಥದ್ದು ಸೃಷ್ಟಿಯಾಗಿದ್ದು ಎಲ್ಲಿಂದ ಹೇಳಿ ಗುಜರಾತ್ನಿಂದ ಪ್ರಾರಂಭ ಆಗಿರೋದು ನಿಮ್ಮ ಡ್ರಗ್ಸ್ ಸಪ್ಲೈ ಆಗೋದು ಎಲ್ಲಿಂದ ಹೇಳಿ ಗುಜರಾತ್ನಿಂದ ಪ್ರಾರಂಭ ಆಗೋದು ಹೇಳ್ತಾ ಹೋದ್ರೆ ಹಲವಾರು ವಿಷಯ ಹೇಳ್ಬೋದು ಯಾತಕ್ಕೆ ಕೇಳಬೇಕು ನಾನು ಏನು ತಪ್ಪು ಮಾಡಿದ್ದೀನಿ ಯಾರು ಕ್ಷಮೆ ಕೇಳಬೇಕು ಯಾರ್ದು ಕೇಳಬೇಕಂತಾನು ಅಶ್ವತ್ಥನೇನು ಹೇಳೋದ ಕ್ಷಮೆ ಕೇಳ್ತಕ್ಕಂಥ ರೀತಿಯಲ್ಲಿ ನಾವು ನಡ್ಕೊಳ್ಳೋ ಪ್ರಶ್ನೆಯೂ ಇಲ್ಲ ಅದು ಅಂಥ ಅವಶ್ಯಕತೆಯೂ ಬರೋದೂ ಇಲ್ಲ ಬರೆದಿಟ್ಟಿಗಳು ಈ ಬಾರಿ ಜನತಾದಳ ಸ್ಪಷ್ಟ ಬಹುಮತದ ಸರ್ಕಾರ ನಾಡಿನ ಜನತೆ ಈ ಬಾರಿ ಕೊಟ್ಟೇ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಯಾನು ಯಾವ ಅನುಮಾನ ಇಲ್ಲ ಅದಕ್ಕೋಸ್ಕರಲೇ ನಾನು ಈ ಸ್ಪೀಡಲ್ಲಿ ಇದ್ದೇನೆ ಸದ್ಯದಲ್ಲಿ ಅದೇ ಚರ್ಚೆ ನಡೀತಾ ಇದೆ ಇವತ್ತು ಸಹ ಅಧ್ಯಕ್ಷರು ನಾವು ಅದೇ ವಿಷಯದಲ್ಲೇ ಇದ್ದೇವೆ ಸದ್ಯದಲ್ಲಿ ನಾವಾದರೂ 93 ಬಿಟ್ಟಿದ್ದೇವೆ ಅವ್ರು ಒಂದು ಬಿಟ್ಟಿಲ್ಲ ಹಾಂ